ವೀಕ್ಷಕರೇ, ಈಗಾಗಲೇ ನಾವು ನಮ್ಮ ಡೇಟಾದಲ್ಲಿ ಸಮ್ ಅಂದರೆ ಟೋಟಲ್ ಆವರೇಜ್ ಅನ್ನು ಕಂಡುಹಿಡಿದಿದ್ದೀವಿ. ಅದೇ ರೀತಿ ಮ್ಯಾಕ್ಸಿಮಮ್ ಮಾಡೋದು ಹೇಗೆ ಅಂತ ನೋಡೋಣ. ಮ್ಯಾಕ್ಸಿಮಮ್ ಅಂತಂದರೆ ಈ ಕೊಟ್ಟಿರುವಂಥ ಅಂಕಗಳಲ್ಲಿ ಅತ್ಯಂತ ಹೆಚ್ಚು ಅಂಕ ಯಾವುದು ಅಂತ. ಉದಾಹರಣೆಗೆ ಕನ್ನಡದಲ್ಲಿ ನೋಡಿ, ಇಷ್ಟು ಅಂಕಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಯಾವುದು ಅಂತ ನಾವು ಕಂಡುಹಿಡಬೇಕು. ಇಲ್ಲಿ ನೋಡಿದ ತಕ್ಷಣ ನಾವು ಹೇಳ್ಬೋದು 120 ಅತ್ಯಂತ ದೊಡ್ಡ ಅಂಕ ಅಂತ. ಆದರೆ ಹೆಚ್ಚಿನ ಡೇಟಾ ಇದ್ದಾಗ, ಸುಮಾರು ಶೀಟ್ಗಳಷ್ಟು ಡೇಟಾ ಇದ್ದಾಗ ನಾವು ಅದನ್ನು ಮ್ಯಾನ್ಯುವಲ್ ಆಗಿ ನೋಡೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಫಂಕ್ಷನ್ ಬಳಸಿ, ಮ್ಯಾಕ್ಸಿಮಮ್ ಅನ್ನೋಂಥ ಫಂಕ್ಷನ್ ಬಳಸಿ ನಾವು ಇದನ್ನು ಸುಲಭವಾಗಿ ಮಾಡ್ಬೋದು. ಉದಾಹರಣೆಗೆ ಈಗ ಮ್ಯಾಕ್ಸಿಮಮ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂತ ಕೊಡಬೇಕಾಗಿಲ್ಲ, ಮ್ಯಾಕ್ಸ್ ಅಂತ ಕೊಟ್ಟರೆ ಆಗುತ್ತೆ. ಫಾರ್ಮುಲಾ ಈಕ್ವಲ್ಸ್ ಮ್ಯಾಕ್ಸ್ ಆಫ್ ನೋಡಿ ಸೆಲ್ G5 to G14. ಸೆಲ್ ನೀವಿಲ್ಲಿ ನೋಡ್ಬೋದು ಫಾರ್ಮುಲಾ ಬಾರಲ್ಲಿ ಫಾರ್ಮುಲಾ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈಕ್ವಲ್ಸ್ ಮ್ಯಾಕ್ಸ್ ಆಫ್ G5 to G14 ಅಂತ ಸೆಲೆಕ್ಟ್ ಮಾಡಿದ್ದೀರಿ. ಎಂಟರ್ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಅಷ್ಟು ಅಂಕಗಳಲ್ಲಿ ಹೆಚ್ಚಿನ ಅಂಕ ಯಾವುದು 120 ಅನ್ನೋದು ಡಿಸ್ಪ್ಲೇ ಆಗಿದೆ. ಇದೇ ರೀತಿ ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಇದಕ್ಕೆಲ್ಲ ಮಾಡಬೇಕು ಅಂದರೆ ನೀವು ಪುನಃ ಫಾರ್ಮುಲಾ ಎಂಟ್ರಿ ಮಾಡಬೇಕಾಗಿಲ್ಲ. ನೀವು ಆ ಇಲ್ಲಿ ಎಂಟ್ರಿ ಮಾಡಿರುವಂಥ ಫಾರ್ಮುಲಾವನ್ನು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಆ ಕರೆಸ್ಪಾಂಡಿಂಗ್ ಸೆಲ್ಸ್ಗಳಲ್ಲಿ ಇರುವಂತಹ ಹೆಚ್ಚಿನ ಅಂಕ ಯಾವುದು ಅಂತ ಡಿಸ್ಪ್ಲೇ ಆಗುತ್ತೆ. ಉದಾಹರಣೆಗೆ ನೋಡಿ, ಇಂಗ್ಲೀಷ್ನಲ್ಲಿ 20, 88, 87, 100, 93, 94, ಹಾಗೆ ಟೋಟಲ್ನಲ್ಲಿ ಅತಿ ಹೆಚ್ಚು ಇರೋದು 569, ಅದು ಡಿಸ್ಪ್ಲೇ ಆಗಿದೆ. ಇದೇ ರೀತಿ ನಾವು ಮಿನಿಮಮ್ ಕೂಡ ಕಂಡುಹಿಡಿಬೋದು. ಅದೇ ಕೊಟ್ಟಿರುವ ರೇಂಜ್ನಲ್ಲಿ ಮಿನಿಮಮ್ ಎಷ್ಟು ಅಂತ ನೋಡಬೇಕಂದ್ರೆ ಮಿನಿಮಮ್ ಅಂತ ಫಾರ್ಮುಲಾ ಹಾಕೋಣ. MIM ಮಿನಿಮಮ್ ಆಫ್ ಅದೇ ರೇಂಜನ್ನು ಸೆಲೆಕ್ಟ್ ಮಾಡ್ತೀನಿ, G5 to G14. ಇಲ್ಲಿ ನೋಡ್ತಾ ಇದ್ದೀರಿ, ಎಂಟರ್ ಪ್ರೆಸ್ ಮಾಡಿದೆ. ಈ ಅಂಕಗಳಲ್ಲಿ ಕನ್ನಡದಲ್ಲಿ ಒಬ್ಬ ವಿದ್ಯಾರ್ಥಿ ಗಳಿಸಿರುವ ಅಂಕ ಮಿನಿಮಮ್ ಅಂಕ ಅಂದರೆ 25, ಇದು ಡಿಸ್ಪ್ಲೇ ಆಗಿದೆ. ಇದೇ ರೀತಿ ನಾವು ಇದನ್ನು ಟ್ರ್ಯಾಕ್ ಮಾಡಿದ್ರೆ ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಟೋಟಲ್ ಇವುಗಳಲ್ಲೆಲ್ಲ ಇರುವ ಮಿನಿಮಮ್ ಅಂಕ ಯಾವುದು ಅಂತ ಕೂಡ ಡಿಸ್ಪ್ಲೇ ಆಗುತ್ತೆ. ಉದಾಹರಣೆಗೆ ಈಗ ಟೋಟಲ್ನಲ್ಲಿ ಅತ್ಯಂತ ಕಡಿಮೆ ಟೋಟಲ್ ಯಾವುದು ಅಂದರೆ 193 ಅನ್ನೋದು ಅತ್ಯಂತ ಕಡಿಮೆಯ ಟೋಟಲ್ ಆಗಿದೆ. ಹೀಗೆ ನಾವು ಫಂಕ್ಷನ್ಗಳನ್ನು ಉಪಯೋಗಿಸಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ಗಳನ್ನು ಕೊಟ್ಟಿರುವಂತಹ ಅರೆ ಅಂದರೆ ರೇಂಜ್ನಲ್ಲಿ ಕಂಡುಹಿಡಿಯಬಹುದು.